नमस्कार नानु पृथ्वीराज हारनहल्ली सिद्धू स्पर्धे सिद्ध हेगिदे कोलार अखाड़ा मने मुंदे हैड्रामा रणभूमिया असलित्येनु कार्यकर्तरल्ल एनंतारे कोलार मतदार कोलार रणकण न्यूज 18 ग्राउंड रिपोर्ट ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡ್ತಾರಾ ಅಥವಾ ಹಿಂದೆ ಸರಿತಾರಾ ಅನ್ನುವಂತ ಪ್ರಶ್ನೆಯ ನಡುವೆ ನಿನ್ನೆ ಕೋಲಾರದಿಂದ ಜನ ಬಂದು ಸಿದ್ದರಾಮಯ್ಯನವರು ಇಲ್ಲೇ ಸ್ಪರ್ಧೆ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು ಮನವಿಯನ್ನ ಮಾಡ್ಕೊಂಡ್ರು ನಿನ್ನೆ ಸಿದ್ದು ಮನೆ ಬಳಿ ಹೋಗಿ ಒತ್ತಡವನ್ನ ಹಾಕಿದ್ರು ಎಂದು ನಿರ್ಧಾರ ಹೇಳ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಬಿಕಾಸ್ ಹೈಕಮಾಂಡ್ ಅವರು ರಿಸ್ಕ್ ತೆಗೆದುಕೊಳ್ಳಬೇಡಿ 1% ರಿಸ್ಕ್ ಇದ್ರೂ ಕೂಡ ಸ್ಪರ್ಧೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಯೋಚನೆ ಮಾಡಿ ಅಂತ ಸಲಹೆಯನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಸಿದ್ದರಾಮಯ್ಯನವರು ಅನ್ನುವಂತ ಕುತೂಹಲ ಜಾಸ್ತಿ ಆಗಿದೆ ಕೋಲಾರ ಕ್ಷೇತ್ರದಲ್ಲಿ ಮತದಾರರು ಹಾಗಾದ್ರೆ ಏನಂತಾರೆ ಯಾರ ಪರವಾಗಿದೆ ಮತದಾರರ ನಾಡಿ ಮಿಡಿತ ನ್ಯೂಸ್ 18 ನಲ್ಲಿ ಕೋಲಾರದ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತೀನಿ ಅಲ್ಲಿ ಜನ ಏನು ಹೇಳ್ತಾರೆ ಏನಂತ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿದ್ರೆ ಗೆಲ್ತಾರಾ ಇಲ್ವಾ ಏನು ಹಾಗಾದ್ರೆ ಕೋಲಾರದಲ್ಲಿ ಸಿದ್ದರಾಮಯ್ಯನವರಿಗೆ ಥ್ರೆಟ್ ಅನ್ನುವಂತ ವಿಚಾರದ ಬಗ್ಗೆ ಅಲ್ಲಿನ ಜನ ಮಾತನಾಡಿರುವಂತದ್ರಲ್ಲಿ ಕೇಳ್ತಾ ಹೋಗೋಣ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಸ್ಪರ್ಧೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇದೆ ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಘುರಾಜ್ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಸ್ಪರ್ಧೆ ಮಾಡಬೇಕಾ ಬೇಡವಾ ಅನ್ನುವಂತಹ ನಿಟ್ಟಿನಲ್ಲಿ ಗೊಂದಲದಲ್ಲಿದ್ದಾರೆ ಹೈಕಮಾಂಡ್ ಸಲಹೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಕೋಲಾರ ಜನ ಏನು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸ್ಪರ್ಧೆಯ ಬಗ್ಗೆ ಅಂತ ಖಂಡಿತ ಪೃಥ್ವಿರಾಜ್ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಈಗ ಗೊಂದಲದ ಒಂದು ವಾತಾವರಣ ನಿರ್ಮಾಣ ಆಗಿರುವಂಥದ್ದು ಈ ಹಿಂದೆ ಅವರು ಸಾಕಷ್ಟು ಬಾರಿ ಹೇಳಿದ್ರು ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ದೆಹಲಿ ಭೇಟಿ ನಂತರ ಎಲ್ಲ ಕೂಡ ಬದಲಾಗಿದೆ ಈಗ ಅವರು ಕೋಲಾರದ ಸ್ಪರ್ಧೆ ಮಾಡ್ತಾರೋ ಇಲ್ವಾ ಅಥವಾ ವರುಣಕ್ಕೆ ಹೋಗ್ತಾರ ಅನ್ನೋ ವಿಚಾರ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಈಗ ನಾವು ಕೋಲಾರ ತಾಲೂಕಿನ ನರಸಾಪುರ ಅನ್ನೋ ಗ್ರಾಮದಲ್ಲಿದ್ವಿ ಸ್ಥಳೀಯರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಈಗ ಸಿದ್ದರಾಮಯ್ಯನವರು ಕೋಲಾರದ ಸ್ಪರ್ಧೆ ಮಾಡಬೇಕಾ ಬೇಡವ ಅನ್ನೋ ಚರ್ಚೆ ಆಗ್ತಾ ಇದೆ ಹಲವರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇಲ್ಲೇ ಸ್ಪರ್ಧೆ ಮಾಡಬೇಕು ಅಂತ ಸ್ಥಳೀಯರಾಗಿ ತಮ್ಮ ಒಂದು ಒಪಿನಿಯನ್ ಏನು ಸರ್ ಅದ್ರ ಬಗ್ಗೆ ಸಿದ್ದರಾಮಯ್ಯನವರು 100% ಇಲ್ಲಿ ಬಂದು ಸ್ಪರ್ಧೆ ಮಾಡೇ ಮಾಡ್ತಾರೆ ಅವರು ಇಲ್ಲಿ ಬಂದೇ ಬಂದು ಸ್ಪರ್ಧೆ ಮಾಡಕ್ಕೆ ಇದು ಮಾಡ್ತಾ ಇದ್ದಾರೆ ಸರ್ ಈಗ ಅವರು ಈಗ ಗೊಂದಲ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನನ್ನ ಮನೆಯವ್ರ ಹತ್ರ ಮಾತಾಡಬೇಕು ಮತ್ತೆ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೆನ್ನೆ ನಾವು ಹೋಗಿದ್ವಿ ಬೆಂಗಳೂರಿಗೆ ಮನೆ ಹತ್ರ ಹೋಗಿ ಧರಣಿ ಮಾಡಿದ್ವಿ ಆಯ್ತಪ್ಪ ಬಂದು ಮಾತಾಡಿ ನಾನು ಇದು ಮಾಡಿ ಡಿಸೈಡ್ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ ಸರ್ ನಾಳೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಕೋಲಾರಕ್ಕೆ ಬರ್ತಾರೆ ಅಂತ 100% ಅವರು ಹೇಳಿದ್ದಾರೆ ಸರ್ ಯಾಕೆ ಸಿದ್ದರಾಮಯ್ಯನವರು ಕೋಲಾರಲ್ಲಿ ಇಲ್ಲೇ ಸ್ಪರ್ಧೆ ಮಾಡಬೇಕು ಅಂತ ತಮ್ಮ ಒತ್ತಾಯ ಸರ್ ನಮ್ಮ ಒತ್ತಾಯ ಏನೆಲ್ಲ ಅಭಿವೃದ್ಧಿ ಆಗುತ್ತೆ ಕೋಲಾರ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಕೋಲಾರ ಜಿಲ್ಲೆ ಮತ್ತು ತಾಲೂಕು ಅನ್ನೋ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮ ಜೊತೆಗೆ ಮತ್ತಷ್ಟು ಗ್ರಾಮಸ್ಥರಿದ್ದಾರೆ ಅವ್ರನ್ನ ಕೂಡ ಮಾಡಿಸೋಣ ಸರ್ ಸಿದ್ದರಾಮಯ್ಯನವರು ಕೋಲಾರಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಒತ್ತಾಯ ಇದೆ ಸಾಕಷ್ಟು ಒಂದು ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಗಿರುವಂಥದ್ದು ಸಿದ್ದರಾಮಯ್ಯ ಇಲ್ಲೇ ಸ್ಪರ್ಧೆ ಮಾಡಬೇಕು ಅಂತ ಅದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನು ಸರ್ ಅದು ಕೆಲವ್ರದ್ದು ಮಾತ್ರ ಉದ್ದೇಶ ಈ ಕಟ್ಬನ್ ಅನ್ನೋ ಕೆಲವರು ನೆನ್ನೆಲ್ದ ಮೊನ್ನೆ ದಲಿತ ಲೀಡರ್ಗಳೆಲ್ಲ ಸೇರಿ ಒಂದು ಸಭೆ ಮಾಡಿದ್ರು 70,000 ದಲಿತರು ಸಿದ್ದರಾಮಯ್ಯನ ಕಡೆ ಇದ್ದಾರೆ ಅಂತೇಳಿ ಅವೆಲ್ಲ ಸುಳ್ಳು ಮಾತು 70,000 ದಲಿತರು ಇದ್ದಿದ್ರೆ ಎಷ್ಟು ಬಾರಿ ಇಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಎರಡು ಬಾರಿ ಇಂಡಿಪೆಂಡೆಂಟ್ ಆಗಿ ಉತ್ತರ ಪ್ರಕಾಶ ಜೈಬೇರಿ ಬಾರಿಸಿದ್ದಾರೆ ಮೊನ್ನೆ ಕಾರಣದಿಂದ ಸೋತಿದ್ದಾರೆ ಒಂದ್ಸರಿ ಶ್ರೀನಿವಾಸ್ ಗೌಡರಿಗೆ ಅವಕಾಶ ಕೊಟ್ಟರು ಜನ ಆ ಅವಕಾಶನ ಅವರು ಸದ್ಬುಡ್ಕ ಮಾಡಿಕೊಂಡ್ರು ಏನು ಕೆಲಸ ಮಾಡಿದ್ದಾರೆ ಶ್ರೀನಿವಾಸ್ ಗೌಡರು ಇವತ್ತು ಶ್ರೀನಿವಾಸ್ ಗೌಡರು ಈ ಕಾಂಗ್ರೆಸ್ ಸಿದ್ದರಾಮಯ್ಯನವರಿಗೆ ನಾನು ಬಿಟ್ಕೊಡ್ತಾ ಉದ್ದೇಶ ಏನು ಗೊತ್ತಾ 17 ಕೋಟಿ ರೂಪಾಯಿ ಅವ್ರ ಸಾಲ ಇದೆ ಹಂಗಾಗಿ ಅಂತೇಳಿ ಸಾಲದ ಬಗ್ಗೆ ಇವ್ರು ಹೇಳಬೇಕಾ ಒಬ್ಬ ಶಾಸಕರಾದವರು ಯಾವ ರೀತಿ ಯಾವ ಜನಾಂಗಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಯಾವ ಜನಾಂಗಕ್ಕೂ ಅನುಕೂಲ ಇಲ್ಲ ಒತ್ತೂರು ಪ್ರಕಾಶ್ ಬಂದಾಗಿಂದ ಬಡವರು ಭಕ್ತರು ಎಲ್ಲ ರೀತಿಯಲ್ಲಿ ಮೊನ್ನೆ ನಾವು ಅಲ್ಲಿ ಧರಣಿ ಮಾಡಿರೋದು ಮೆಚ್ಚುಗತ್ತಿನಲ್ಲಿ ಎಲ್ಲ ಜನಪ್ರತಿನಿಧಿಗಳು SC ST ವಿಭಾಗದಲ್ಲಿರುವಂಥ ಎಲ್ಲ ಹೋಗಿ ನಾವು ಇದು ಮಾಡಿದ್ವಿ ಸಿದ್ದರಾಮಯ್ಯವ್ರಿಗೆ ಹೇಳೋದಂದ್ರೆ ಒಳ್ಳೆ ಲೀಡರ್ ಅವರು ಇಲ್ಲಿರ್ತಕ್ಕಂಥ ಲೀಡರ್ಗಳು ಮಾತ್ರ ಕೇಳಿಕೊಂಡು ಆಮೇಲೆ ನೆನ್ನೆ ಬೆಂಗಳೂರಿಗೆ ಹೋಗಿದ್ದಾರೆ ಅವರೆಲ್ಲ ಯಾರ ಕಡೆ ಗೊತ್ತಾ ಈ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಅವ್ರ ಪಾಲರ್ಸ್ ಏನಿದೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಸೇರಿ ಹೋಗಿರೋದು ಅವರು ಈ ಕೋಲಾರ ಕ್ಷೇತ್ರದಲ್ಲಿ ಎಲ್ಲ ಹೋಗಿಲ್ಲ ಅವ್ರು ತುಂಬ ಬುದ್ಧಿವಂತರಿದ್ದಾರೆ ಅವ್ರು ಅಷ್ಟು ಲೀಡರ್ ಆಗಿ ಇನ್ನೂ ಅಂತಲಿ ನಮ್ಮ ಹೆಂಡತಿನ ಕೇಳಬೇಕು ನನ್ನ ಮಗನ ಕೇಳಬೇಕು ಅಂತ ಹೇಳ್ತಾರೆ ಸರ್ ಇವರು ರಾಜ್ಯದ ಒಂದು 5 ವರ್ಷ ಆಡಳಿತ ನಡೆಸಿದಂಥ ಮುಖ್ಯಮಂತ್ರಿ ಅವರು ಹೆಂಡತಿನ ಕೇಳಬೇಕು ಅಂತ ಹೇಳ್ತಾರ ಇವೆಲ್ಲ ಆರ್ಕೆ ಉತ್ತರಗಳು ಇನ್ನೂ ಅಂತಲಿ ಇವರು ಪ್ರಜರಿಗೆ ಇನ್ನೂ ಅಂತಲಿ ಯಾಕಂದ್ರೆ ಇವರು ಬೆಳೆ ಬೇಯಿಸ್ಕೋಬೇಕು ನಾವು ಇನ್ನೂ ಅಂತಲಿ ಅವರಿಂದ ಅನುಕೂಲ ಪಡ್ಕೊಳ್ಳೋಂಥವ್ರು ಅವರು ನಾವು ಇಲ್ಲಿ ಬರಲೇಬೇಕು ಅಂತಾರಂಥ ಜನ ದಯವಿಟ್ಟು ಇವತ್ತೆಲ್ಲ ಜನ ತೀರ್ಮಾನ ಮಾಡಿದ್ದಾರೆ ಬಿಜೆಪಿಯಲ್ಲಿ ಒತ್ತೂರು ಪ್ರಕಾಶ್ ಜೈಬಾರಿ ಬಾರಿಸೋದು 100% ಸತ್ಯ
ಯಾವುದೇ ಅನುಮಾನ ಇಲ್ಲ. ಇವೆಲ್ಲ ಬೆಂಬಲ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ಇವತ್ತು ಉತ್ತರ ಪ್ರಕಾಶ್ ಹಿಂದೆ ಇದ್ದಾರೆ. ಓಕೆ, ಮತ್ತಷ್ಟು ಜನ ಇದ್ದಾರೆ, ಅವ್ರನ್ನ ಮಾಡಿಸೋಣ. ಸರ್, ಈಗ ಸಿದ್ದರಾಮಯ್ಯ ಅವರು ಕೋಲಾರಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದು ಒತ್ತಾಯ ಇದೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಸರ್, ಸಿದ್ದರಾಮಯ್ಯ ಬರಲೇಬೇಕು ಸರ್, ನಾವು ಸ್ವಾಗತ ಮಾಡ್ತೀವಿ, ಬರಬೇಕು, ಉತ್ತರ ಪ್ರಕಾಶ್ ಮೇಲೆ ನಿಲ್ಬೇಕು. ನಿಂತು ಈಗ ಗಠಬಂಧನ್ ಅವ್ರು ಏನೇನು ಇದ್ದಾರೋ ಅವರೆಲ್ಲ ನೋಡೋಣ, ಅವ್ರು ಏನೇನು ಸಪೋರ್ಟ್ ಮಾಡ್ತಾರೆ ಇದಂತಾರ. ಈಗ ಈಗ ಸಿದ್ದರಾಮಯ್ಯನವ್ರು 5 ವರ್ಷ ಆದ್ಮೇಲೆ ಕೋಲಾರಲ್ಲಿ ಏನ್ ಮಾಡಿದಾರೆ ಸರ್? ನಮಗೆ ಕೊಳಚೆ ನೀರನ್ನು ಕೊಟ್ಬಿಟ್ಟು ಈಗ ಜನಕ್ಕೆ ಇಲ್ದಿದ್ದೆಲ್ಲ ರೋಗಗಳು ಬಂದ್ಕೊಂಡು ಇದು ಮಾಡ್ತಾ ಇದ್ದಾರೆ. ರೈತರು ಎಷ್ಟೋ ಕಂಗಾಲಾಗಿ ಇದು ಮಾಡಿದ್ದಾರೆ, ಬೆಳೆ ನಷ್ಟ ಇದು ಮಾಡೋ ಅದನ್ನೇ 3 ಸರಿ ಫಿಲ್ಟರ್ ಮಾಡಿ ನೀರು ಕೊಡ್ತೀನಿ ಅಂತ ಕೊಟ್ಟಿಲ್ಲ ಒಂದಿಲ್ಲ. ಅವ್ರು ಬರಬೇಕು, ವರ್ತೂರ್ ಪ್ರಕಾಶ್ ಅವ್ರು ನಿಲ್ಬೇಕು, ವರ್ತೂರ್ ಪ್ರಕಾಶ್ ಅವ್ರ ಮೇಲೆ ಸೋಲ್ಬೇಕು. ಅವ್ರು ಬರಲಿಲ್ಲ ಅಂತ ಹೇಳಿದ್ರೆ ವರ್ತೂರ್ ಪ್ರಕಾಶ್ ಅವರು ಭಯ ಬಿದ್ದು ವಾಪಸ್ ತಗೊಳ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಈ ಗಠಬಂಧನ್ ಅವ್ರನ್ನ ನಂಬ್ಕೊಂಡು ಬಂದಿದ್ದಾರಂದ್ರೆ ಅವ್ರಿಗೆ ಚಿಪ್ ಅಂತೂ ಗ್ಯಾರಂಟಿ, ಅದಂತೂ ಹೇಳಬಲ್ಲ. ಇವರು ಅವ್ರು ಬರಲೇಬೇಕು ಕೋಲಾರ್ಗೆ. ಸರ್, ಸಾಕಷ್ಟು ಜನ ಒತ್ತಾಯ ಮಾಡ್ತಾರೆ ಸಿದ್ದರಾಮಯ್ಯ ಇಲ್ಲೇ ಸ್ಪರ್ಧೆ ಮಾಡಬೇಕು ಅಂತಂದ್ಬಿಟ್ಟು, ನಿನ್ನೆ ಕೂಡ ಪ್ರತಿಭಟನೆ ಎಲ್ಲ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಸಿದ್ದರಾಮಯ್ಯ ಅವರು ಬಂದು ಇಲ್ಲಿ ಏನು ಮಾಡ್ತಾರೆ ಸರ್, ಅಲ್ಲೇ ವರ್ಣದಲ್ಲೇ ಪಾಪ ಆಗಿಲ್ಲ, ಇಲ್ಲಿ ಬಂದು ಅವ್ರು ಏನು ಮಾಡ್ತಾರೆ ಪಾಪ ನಮ್ಮ ದಲಿತರಿಗೆ ಅವರಿಂದ ಅನ್ಯಾಯ ಆಗಿದೆ, ಒಳ್ಳೇದಂತೂ ಆಗಿಲ್ಲ. ನಮ್ಮ ಜಾತಿ ಪರಮೇಶ್ವರ ದಲಿತರು ಅವ್ರನ್ನ ಒಳಗೆ ವಂಚನೆ ಆಗಿ ಇದು ಮಾಡಿ ಸೋಲಿಸಿದ್ರು ಅಂದ್ರೆ ಬಂದು ಇಲ್ಲಿ ದಲಿತರನ್ನ ಉದ್ಧಾರ ಮಾಡ್ತಾರೆ ಸರ್. ಇಲ್ಲಿ ಕೋಲಾರದಲ್ಲಿ ಮತ್ತಷ್ಟು ಜನ ಇದ್ದಾರೆ, ಅವ್ರನ್ನು ಕೂಡ ಮಾಡ್ತಾನೆ. ಸಿದ್ದರಾಮಯ್ಯ ಇಲ್ಲೇ ಸ್ಪರ್ಧೆ ಮಾಡಬೇಕು ಅಂತ ಒಂದು ಆಗ್ರಹ ವ್ಯಕ್ತವಾಗ್ತಾ ಇದೆ. ಅವರು ಕೂಡ ಗೊಂದಲದಲ್ಲಿದ್ದಾರೆ, ಈಗ ವರ್ಣದಲ್ಲಿ ನಿಲ್ಬೇಕು ಅಥವಾ ಕೋಲಾರ ನಿಲ್ಬೇಕು ಅಂತ ಹಿಂದೆ ಘೋಷಣೆ ಮಾಡಿದ್ರು, ಕೋಲಾರ ನಿಲ್ತೀನಿ ಅಂತಂದ್ಬಿಟ್ಟು. ಅದ್ರ ಬಗ್ಗೆ ಏನ್ ಹೇಳ್ತೀರ ಸರ್? ಕೋಲಾರಲ್ಲಿ ಅವರು ಬರಲೇಬೇಕು, ಇದು ನಮ್ಮ ಒತ್ತಾಯ, ದಲಿತರ ಒತ್ತಾಯ, ಕೋಲಾರದಲ್ಲಿ ಬರಬೇಕು. ದಲಿತರು ಏನಂತ ಅವ್ರು ನಾವೇನು ತೋರಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಕೆ ಎಚ್ ಮೀನಪ್ಪ ಸೋಲ್ಸೋದವ್ರು ಯಾರು, ನಿಮ್ಮನ್ನ ಕರ್ಕೊಂಡ್ ಬಂದವ್ರು ಯಾರು? ರಘುರಾಜ್, ಜನರ ಅಭಿಪ್ರಾಯವನ್ನ ನೋಡ್ತಾ ಇದ್ವಿ ಅದೊಂದ್ ಕಡೆ. ಆದ್ರೆ ಸಿದ್ದರಾಮಯ್ಯನವರು 1 ತಿಂಗಳಾಯ್ತು ಅಧಿಕೃತವಾಗಿ ಘೋಷಣೆ ಮಾಡಿ ನಾನು ಕೋಲಾರದಲ್ಲಿ ನಿಂತ್ಕೊಳ್ತೀನಿ ಅಂತ ಹೈಕಮಾಂಡ್ ಬಿಟ್ಟ ವಿವೇಚನೆ, ಅವರು ಓಕೆ ಅಂದ್ರೆ ಇಲ್ಲೇ ನಿಂತ್ಕೊಳ್ತೀನಿ ಅಂತ ಹೇಳಿದ್ರಲ್ಲ, ಈ 1 ತಿಂಗಳ ಅಂತರದಲ್ಲಿ ಬದಲಾಗಿದ್ದಾದ್ರೂ ಏನು? ಯಾವ ಕಾರಣಕ್ಕೋಸ್ಕರ ಹಿಂದೆ ಸರಿಯುವಂತ ನಿರ್ಧಾರ, ಯೋಚನೆ ಮಾಡುವಂತ ನಿರ್ಧಾರಕ್ಕೆ ಬಂದ್ರು ಸಿದ್ದರಾಮಯ್ಯನವರು? ಅಂತ ಡೆವಲಪ್ಮೆಂಟ್ ಏನಾಯ್ತು ಕೋಲಾರದಲ್ಲಿ ಅಂತ. ಪೃಥ್ವಿರಾಜ್, ಏನಂತಂದ್ರೆ ಸಿದ್ದರಾಮಯ್ಯನವರು ಕೋಲಾರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ ನಂತರವಾಗಿ ಆಗಿರ್ಬೋದು ಮತ್ತೆ ಹಿಂದೆ ಕೂಡ ಆಗಿರ್ಬೋದು, ಅವರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೆ ಎಚ್ ಮುನಿಯಪ್ಪ ಅವರು ಕೊಟ್ಟಿದ್ರು. ಇಲ್ಲಿ ಕೋಲಾರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಭಿನ್ನಮತ ಇದೆ, ಹಾಗಾಗಿನೇ ಇಲ್ಲಿ ತಾವು ನಿಲ್ತು ಗೆಲ್ಲೋದು ಕಷ್ಟಕರವಾಗುತ್ತೆ, ಹಾಗಾಗಿನೇ ಒಮ್ಮೆ ಯೋಚನೆ ಮಾಡಿ ನೋಡಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದರೆ ಈ ಒಂದು ಮಾತನ್ನು ಸಿದ್ದರಾಮಯ್ಯವರು ಲಘುವಾಗಿ ಪರಿಗಣಿಸಿದ್ರು ಅಂತ ಕಾಣುತ್ತೆ. ಮತ್ತೆ ಸಿದ್ದರಾಮಯ್ಯವರು ಖಾಸಗಿ ಸಂಸ್ಥೆಯ ಮೂಲಕ ಸಾಕಷ್ಟು ಬಾರಿ ಸರ್ವೆಗಳನ್ನು ಕೂಡ ಮಾಡಿಸಿದ್ರು. ಆ ಸರ್ವೆಯಲ್ಲಿ ಅವರಿಗೆ ಅಷ್ಟು ಅಂದರೆ ಒಂದು ಪೂರಕವಾಗಿರ್ತಕ್ಕಂಥ ಒಂದು ಫಲಿತಾಂಶ ಸಿದ್ದರಾಮಯ್ಯವರಿಗೆ ಸಿಕ್ಕಿರಲಿಲ್ಲ ಅಂತ ಕಾಣುತ್ತೆ. ಹಾಗಾಗಿನೇ ಅವರು ಫೈನಲ್ ರಿಪೋರ್ಟ್ ಅನ್ನು ಏನಂತಂದ್ರೆ ಕೋಲಾರದಲ್ಲಿ ಪ್ರಚಾರ ಕಾರ್ಯವನ್ನು ಆರಂಭ ಮಾಡೋದಕ್ಕೂ ಮುನ್ನ ಒಮ್ಮೆ ಒಂದು ಫೈನಲ್ ರಿಪೋರ್ಟ್ ಅನ್ನು ತರಿಸಿಕೊಂಡಿದ್ರು. ಅದರಲ್ಲಿ ಅವರಿಗೆ ನೆಗೆಟಿವ್ ಅಂಶಗಳು ಸಾಕಷ್ಟು ಹೆಚ್ಚಿರುವಂತದ್ದು, ಯಾಕಂತಂದ್ರೆ ಕೋಲಾರ ತಾಲೂಕಿನಲ್ಲಿ JDS ಪಕ್ಷ ಆಗಿರ್ಬೋದು ಮತ್ತೆ BJP ಆಗಿರ್ಬೋದು ಈಗ ಸಾಕಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಮುಸ್ಲಿಂ ಮತಗಳು ಚದರಿ ಹೋದ್ರೆ ಸಿದ್ದರಾಮಯ್ಯನವರು ಏನು ಅವರಿಗೆ ಒಂದು ಒಂದು ಗೆಲುವು ಕೂಡ ಒಂದು ಸಾಕಷ್ಟು ಕಂಟಕ ಎದುರಾಗುತ್ತೆ ಅಂತಕ್ಕಂಥ ಒಪಿನಿಯನ್ ಕೂಡ ಅವರಿಗೆ ಎದುರಾಗಿತ್ತು. ಹಾಗಾಗಿನೇ ಅವರು ಹಲವು ನಾಯಕರು ಕೂಡ ಕೋಲಾರದಲ್ಲಿ ಅವರಿಗೆ ಸ್ಪರ್ಧೆಗೆ ಅವರಿಗೆ ಒಂದು ಪೂರಕವಾಗಿರ್ತಕ್ಕಂಥ ಒಂದು ಸಪೋರ್ಟ್ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಕೊನೆಗೆ ಸ್ಪರ್ಧೆ ಹಿಂದೆ ಅವರೇ ಕೂಡ ಹಿಂದೆ ಸರಿತಾ ಇದ್ದಾರೆ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ರಾಹುಲ್ ಗಾಂಧಿ ಅವರು ಕೂಡ ಕೋಲಾರ ಕ್ಷೇತ್ರ ನಿಮಗೆ ಅಷ್ಟೊಂದು ಸೇಫ್ ಅಲ್ಲ ಅಂತಕ್ಕಂಥ ಒಂದು ಮಾತನ್ನು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿನೇ ಅವರು ಮತ್ತೆ ವರ್ಣಕ್ಕೆ ಹೋಗ್ತಾರೆ ಅಂತಕ್ಕಂಥ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಆದರೆ ಕೋಲಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರೇನಿದ್ದಾರೆ, ಸಿದ್ದರಾಮಯ್ಯ ಅವರ ಪರವಾಗಿ ನಿಂತು ನಾವು ಅವರಿಗೆ ಚುನಾವಣೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಓಕೆ ನೋಡೋಣ. ರಘುರಾಜ್, ಬಿಕಾಸ್ ಅಲ್ಲಿರುವಂತಹ 10-15 ಜನರಿಂದ ನಿರ್ಧಾರ ಆಗುತ್ತೆ, ಅವ್ರು ಹೇಳಿದಂತ ಅಭಿಪ್ರಾಯಕ್ಕೆ ಅಲ್ಲೇ ಸರ್ವೆ ಆಯಿತು ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ಮತದಾರರಿದ್ದಾರೆ, ಅವ್ರ ನಿರ್ಧಾರ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಎಲೆಕ್ಷನ್ ಟೈಮ್ನಲ್ಲಿ ಸಿದ್ದರಾಮಯ್ಯವ್ರ ನಿರ್ಧಾರ ಏನು ಅಂತ ನೋಡೋಣ, ಇವತ್ತು ಅಥವಾ ನಾಳೆ ತಿಳಿಸುವಂಥ ಸಾಧ್ಯತೆ ಇದೆ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿಗೆ ಹೋಗೋಣ. ಬೆಂಗಳೂರಲ್ಲಿ ಕೆರೆಯನ್ನೇ ಇಬ್ಬಾಗ ಮಾಡ್ತಾ ಇದೆ BBMP, ಕೆರೆಯನ್ನೇ 2 ಭಾಗ ಮಾಡ್ತಾ ಇದ್ದಾರೆ ಪಾಲಿಕೆ ಅಧಿಕಾರಿಗಳು. ಹೊಸಕೆರೆ ಹಳ್ಳಿಯ ಕೆರೆ ಮಧ್ಯದಲ್ಲಿ ರಸ್ತೆ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ, ಕೆರೆ ಮಧ್ಯದಲ್ಲಿ ರಸ್ತೆಯನ್ನ ಮಾಡುವಂತ ಪ್ಲಾನ್. ಗಾಲಡಿ ಸಾಕಷ್ಟು ಕೆರೆಗಳನ್ನ ನುಂಗಿ ನೀರು ಕುಡಿದಿದ್ದಾರೆ, ಈಗ ನೀರು ನಿಂತ್ಕೊಳ್ತಾ ಇದೆಯಲ್ಲ ಮಳೆ ಬಂದಂತ ಸಂದರ್ಭದಲ್ಲಿ, ಅದೆಲ್ಲವೂ ಕೂಡ ಕೆರೆ ಜಾಗ ಅನ್ನುವಂಥದ್ದು ಮೊನ್ನೆ ಎಲ್ಲ ನಾವು ತೋರಿಸ್ತಾ ಇದ್ವಿ ನಿಮಗೆ, ಎಷ್ಟು ಕೆರೆಗಳಿದ್ವು, ಎಷ್ಟು ಕೆರೆಗಳು ಮುಚ್ಕೊಂಡು ಹೋಗಿದ್ದಾವೆ ಬೆಂಗಳೂರಿನಲ್ಲಿ ಅಂತ. ಕೆರೆ ಸುತ್ತ ವಾಕಿಂಗ್ ಪಾತ್ ಮಾಡದೆ ಮಧ್ಯದಲ್ಲಿ ವಾಕಿಂಗ್ ಪಾತ್ ಅನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಪಾಲಿಕೆ. ಕೆರೆಯನ್ನ ಇಬ್ಬಾಗ ಮಾಡಿಬಿಟ್ಟು 25 ಅಡಿಯಷ್ಟು ಅಗಲವಾಗಿ ರಸ್ತೆಯನ್ನ ಮಾಡ್ತಾ ಇರುವಂಥದ್ದು BBMP. ಹೈಟೆಕ್ ವಾಕಿಂಗ್ ಪಾತ್ ನೆಪದಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಪಾಲಿಕೆಯ ಈ ಕಾರ್ಯಕ್ಕೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೋರ್ಟ್ ಮೆಟ್ಟಿಲೇರ್ಲಿಕ್ಕೆ ಸ್ಥಳೀಯರು ನಿರ್ಧಾರವನ್ನ ಮಾಡಿದ್ದಾರೆ. ಐತಿಹಾಸಿಕ ಕೆರೆ ಉಳಿಸ್ಲಿಕ್ಕೆ ಜನರು ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ.
ಈ ಹಿಂದೆ ಕೆರೆಯ ಹೂಳನ್ನು ತೆಗೆಸಲಿಕ್ಕೆ ಹೊಸಕೆರೆಹಳ್ಳಿ ಕೆರೆಗೆ ಹೊಸ ಟಚ್ ನೀಡೋದಾಗಿ ಹೇಳಿತ್ತು ಪಾಲಿಕೆ. ಆದ್ರೀಗ ಮಧ್ಯಭಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಿ ಸಂಪೂರ್ಣವಾಗಿ ಕೆರೆಯನ್ನ ಮುಚ್ಚುತ್ತಾ ಇರುವಂತದ್ದು ಪಾಲಿಕೆ. ಸೊ ಹೀಗಾಗಿನೇ ಸ್ಥಳೀಯರ ಆಕ್ರೋಶಕ್ಕೆ ಅದು ಕಾರಣವಾಗಿದೆ. ಇರೋ ಕ್ರೈಸಿಸ್ ಹೇಗಂದ್ರೆ ವಿ ಆರ್ ಆಲ್ರೆಡಿ ಇನ್ ದ ಮಿಡ್ಸ್ ಆಫ್ ಅ ಕ್ಲೈಮೇಟ್ ಎಮರ್ಜೆನ್ಸಿ. ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್, ಒಂದ್ ಕಡೆ ಜಾಸ್ತಿ ಮಳೆ ಬರುತ್ತೆ, ಒಂದ್ ಕಡೆ ಬರ ಇದೆ, ಜನ ಸಾಯ್ತಿದ್ದಾರೆ. ಅಂತ ಟೈಮ್ ಒಳಗು ನಮಗೆ ಇದಿಟ್ಕೊಂಡು ನಮ್ಮ ಹತ್ರ ಏನ್ ಬೇಕಾದ್ರೂ ಮಾಡ್ತೀವಿ, ನೀವು ಯಾರು ನಮ್ಗೆ ಎಲೆಕ್ಟ್ ಮಾಡಿದೀರ ಅಂತಾರೆ. ಇವ್ರು ಯಾರು ನಮ್ಗೆ ಹೇಳಕ್ಕೆ? ಇವರು ನಾ ಹೇಳೋದು, ಈ ಎಮ್ ಎಲ್ ಎಗಳಿರಲಿ, ಮಿನಿಸ್ಟರ್ಗಳು, ಎಂ ಪಿಗಳಿರಲಿ, ನಾವು ಓಟ್ ಹಾಕೋದು ಇವ್ರಿಗೆ. ಇವ್ರು ನಮ್ ಕೆಲಸ ಮಾಡ್ಬೇಕು, ಅವ್ರ ಇಷ್ಟ ಬಂದಂಗೆ ನಮ್ಗೆ ಹೇಳ್ಬೇಕಾಗಿಲ್ಲ. ಇದು ಇದೆಲ್ಲ ನಿಲ್ಸ್ಬಿಟ್ಟು ಸರ್ಕಾರ ಸ್ವಲ್ಪ ಹ್ಯೂಮ್ಯಾನಿಟಿ ಇಟ್ಕೊಂಡು ಪಬ್ಲಿಕ್ ಪರವಾಗಿ ಕೆಲಸ ಮಾಡಬೇಕು. ಇದು ಯಾಕೋ ಜಾಸ್ತಿ ಆಗ್ತಿದೆ. ದಿಸ್ ಇಸ್ ನಾಟ್. ನಾವು ತುಂಬಾ ವರ್ಷದಿಂದ ಈ ಲೇಕ್ನ ರೆಜುವಿನೇಟ್ ಮಾಡ್ಸಕ್ಕೆ ಹೋರಾಡ್ತಾ ಇದ್ದೀವಿ ಮೇಡಮ್. ಅವರು ಸರಿ ಮಾಡಿಸ್ಕೊಡ್ತೀವಿ, ಕ್ಲೀನ್ ಮಾಡಿಸ್ಕೊಡ್ತೀವಿ ಲೇಕ್ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ರೋಡ್ ವೈಡ್ನಿಂಗ್ ಲೇಕ್ ಪಕ್ಕ ಅಂತ ಹೇಳಿದ್ರು ನಮಗೆ, ಬಟ್ ಇವಾಗ ಲೇಕ್ ಒಳಗೇನೆ ಹೋಗ್ತಾ ಇದೆ ರೋಡು. ಮತ್ತೆ ನಿಮ್ಗೆ ನೀವು ಕಾಣ್ತಾ ಇರೋಂಗೆ ಈ ವಾಕರ್ಸ್ಗೆ ಎಷ್ಟು ಬೇಕಾಗತ್ತೆ ನಡಿಯಕ್ಕೆ ಜಾಗ? ಸಣ್ಣ ಪಾತ್ ಬೇಕಲ್ವಾ? ಇಷ್ಟು ದೊಡ್ಡ ರೋಡು ಲೇಕ್ ಮಧ್ಯೆ ಏನಕ್ಕೆ ನೆಸೆಸರಿ ಅಂತ. ಈಗ ನೀವು ಜನರಿಗೋಸ್ಕರ ಮಾಡ್ತಾ ಇದ್ರೆ ಈ ಪ್ರಾಜೆಕ್ಟ್ನ, ನಮ್ನ ಕೂರಿಸ್ಬಿಟ್ಟು ಕೇಳ್ಬೇಕಲ್ವಾ, ಬೇಕಾ ನಿಮಗೆ? ಬಟ್ ಇಲ್ಲೇನಾಗ್ತಾ ಇದೆ ಅಂದ್ರೆ ನಮ್ಗೆ ಆಬ್ಸಲ್ಯೂಟ್ಲಿ ಏನು ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ಏನ್ ಮಾಡ್ತಾ ಇದಾರೆ, ಏನಕ್ ಮಾಡ್ತಾ ಇದಾರೆ, ಅದ್ರ ಬಗ್ಗೆ ಬಿ ಬಿ ಎಂ ಪಿ ಲೇಕ್ಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಐಡಿಯಾನೇ ಇಲ್ಲ. ಸೊ ದೇರ್ ಇಸ್ ನೋ ಕೋಆರ್ಡಿನೇಷನ್ ಟೀಮ್ಸ್ ಮಧ್ಯ. ಅವ್ರಿಗೆ ನಾವ್ ಹೇಳದೆ ನ್ಯೂಸ್ ತರ ಆಗಿದೆ. ಸೊ ವಾಟ್ ವಿ ಸೀಕ್ ಇಸ್ ಕ್ಲಾರಿಟಿ ಆನ್ ವಾಟ್ ಇಸ್ ಹ್ಯಾಪನಿಂಗ್. ಏನಕ್ ಮಾಡ್ತಾ ಇದೀರಾ, ಯಾರಿಗೋಸ್ಕರ ಮಾಡ್ತಾ ಇದೀರಾ? ಮತ್ತಷ್ಟು